ಪ್ರಿಯಕರನ ಜೊತೆ ಹೆತ್ತ ಮಗುವನ್ನೇ ಕೊಂದ ತಾಯಿ ಇದ್ದಾಳೆ. 5 ವರ್ಷದ ಬಾಲಕಿಯನ್ನ ಕೊಂದು ಹೂಳಲು ಆ ತಾಯಿ ಯತ್ನಿಸಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ಸುಳೆಬೈಲ್ ಬಡಾವಣೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮೆಗ್ಗಾನ್ದ ಆಸ್ಪತ್ರೆಯಲ್ಲಿ ಮಗುವಿನ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ತುಂಗಾನಗರ ಪೊಲೀಸರಿಂದ ತಾಯಿ ಸೈದಾ ಬಂಧನ ಕೂಡ ಆಗಿದೆ. ಇನ್ನು ತಲೆಮರೆಸಿಕೊಂಡಿರುವಂತಹ ಸೈದಾ ಪ್ರಿಯಕರ ಏನಿದ್ದಾನೆ ಅರ್ಷದ್, ಆತನಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಅಬ್ದುಲ್ ವಹಾಬ್ ಜೊತೆ ಈ ಸೈದಾ ಅನ್ನೋ ಆಕೆಯ ಮದುವೆ ಆಗಿತ್ತು. ವಾರದ ಹಿಂದಷ್ಟೇ ಪ್ರಿಯಕರ ಅರ್ಷದ್ ಜೊತೆ ಈ ಪಾಪಿ ಅಮ್ಮ ಪರಾರಿಯಾಗಿದ್ಲು. ಇನ್ನು ತಾಯಿಯೊಬ್ಬಳು ಪ್ರಿಯಕರನ ಜೊತೆ ಸೇರಿ ಹೆತ್ತ ಮಗಳನ್ನೇ ಕೊಲೆ ಮಾಡಿರುವಂತಹ ಅನುಮಾನಾಸ್ಪದ ಘಟನೆ ಶಿವಮೊಗ್ಗದ ಸುಳೆಬೈಲ್ ಬಡಾವಣೆಯಲ್ಲಿ ನಡೆದಿದೆ. ಈಗ ನಾವು ದೃಶ್ಯದಲ್ಲಿ ನೋಡಬಹುದು, ಈಕೆಯೇ 5 ವರ್ಷದ ಬಾಲಕಿ ಫಾತಿಮಾ ಈಕೆಯನ್ನ ಪ್ರಿಯಕರನ ಅರ್ಷದ್ ಜೊತೆ ಸೇರಿ ತಾಯಿಯೇ ಕೊಲೆ ಮಾಡಿದ್ದಾರೆ. ಈ ಸಂಬಂಧ ಆರೋಪಿ ತಾಯಿ ಸೈದಾಳನ್ನ ತುಂಗಾನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಕೈಗೊಂಡಿದ್ದಾರೆ. 6-7 ವರ್ಷಗಳ ಹಿಂದಷ್ಟೇ ಗಾರೆ ಕೆಲಸ ಮಾಡುವಂತಹ ಅಬ್ದುಲ್ ವಹಾಬ್ ಅನ್ನುವನ ಜೊತೆ ಸೈದಾಳ ವಿವಾಹವಾಗಿತ್ತು. ಇವರ ದಾಂಪತ್ಯಕ್ಕೆ ಫಾತಿಮಾ ಕೂಡ ಜನಿಸಿದ್ದಳು. ಕಳೆದ 2 ತಿಂಗಳ ಹಿಂದಷ್ಟೇ ಪೇಂಟಿಂಗ್ ಕೆಲಸ ಮಾಡುವಂತಹ ಅರ್ಷದ್ನ ಪ್ರೇಮ ಪಾಶಕ್ಕೆ ಸಿಲುಕಿದಂತಹ ಸೈದಾ ಮಗಳನ್ನ ಕರೆದುಕೊಂಡು ಆತನೊಂದಿಗೆ ಬೆಂಗಳೂರಿಗೆ ಓಡಿ ಹೋಗಿದ್ಲು. ಹಾಗೋ ಹೀಗೋ ಈ ಪ್ರೇಮಿಗಳನ್ನ ಕರೆಸಿದ ಸಂಘಟನೆಯೊಂದು ರಾಜಿ ಪಂಚಾಯಿತಿ ನಡೆಸಿ ಕೊನೆಗೆ ಅಬ್ದುಲ್ ವಹಾಬ್ ಜೊತೆ ಜೀವನ ನಡೆಸುವಂತೆ ಸೈದಾಗೆ ಬುದ್ಧಿ ಹೇಳಿ ಕೂಡ ಒಂದು ಮಾಡಿದ್ರು. ಆದರೆ ಮತ್ತೆ ಹಳೆಯ ಗಂಡನೊಂದಿಗೆ ಸಂಸಾರ ಶುರು ಮಾಡಿದ್ದ ಸೈದಾ ವಾರದ ಹಿಂದಷ್ಟೇ ಪುನಃ ಪ್ರಿಯಕರ ಅರ್ಷದ್ ಜೊತೆ ಬೆಂಗಳೂರಿಗೆ ಓಡಿ ಹೋಗಿದ್ಲು. ಹೀಗೆ ನಾಪತ್ತೆ ಆಗಿದ್ದವಳು ಇದ್ದಕ್ಕಿದ್ದಂತೆ ಇವತ್ತು ಬೆಳಗಿನ ಜಾವ ಸಾವನ್ನಪ್ಪಿದ ಮಗುವನ್ನು ತೆಗೆದುಕೊಂಡು ಬಂದು ಖಬರ್ಸ್ತಾನದಲ್ಲಿ ಹೂಳಲು ಮುಂದಾಗಿದ್ಲು. ತಕ್ಷಣವೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿ ಮಗುವಿನ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಯ ಶವಗಾರಕ್ಕೆ ತರಲಾಯಿತು. ಇನ್ನೊಂದು ಕಡೆ ಸೈದಾಳನ್ನ ವಶಕ್ಕೆ ಪಡೆದಂತಹ ತುಂಗಾನಗರ ಪೊಲೀಸರು ವಿಚಾರಣೆಯನ್ನ ಕೂಡ ಕೈಗೊಂಡಿದ್ದಾರೆ. ನಮ್ಮನೆಗೆ ಇರಲ್ಲ ಅಂದ್ರೆ ತಾಯಿ ಮನೆಗೆ ಹೋಗಿ ಕರ್ಕೊಂಡೋಗಿ ಇಟ್ಟೆ. ಇವಳು ಅಲ್ಲಿಂದ ಬರ್ರಿ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಮಗಳಿಗೆ ಕರ್ಕೊಂಡೋಗಿ, ನನಗೆ ಕರ್ಕೊಂಡೋಗಿ ಮಾತ್ರೆ ತೊಗೊಂಡ್ಬರೋಷ್ಟೊತ್ತಿಗೆ ಓಡೋದು. ಮಗುಗೆ ಸಾಯಿಸಿ ಬೆಳಗ್ಗೆ ಕರ್ಕೊಂಬಂದ್ಯಾರ ಇವರು. ಕಾರಲ್ಲಿ 2 ಜನನ ಕರ್ಕೊಂಬಂದು ಅವ್ನು ಅಲ್ಲಿಂದ ಎಸ್ಕೇಪ್ ಆಗೇನೆ ಇವಳು ಮನೆಗೆ ಬಂದಾಳೆ. ನಮ್ಮನೆಗೆ ಇರಲ್ಲ ಅಂದ್ರೆ ತಾಯಿ ಮನೆಗೆ ಹೋಗಿ ಕರ್ಕೊಂಡೋಗಿ ಇಟ್ಟೆ. ಇವಳು ಅಲ್ಲಿಂದ ಬರ್ರಿ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಮಗಳಿಗೆ ಕರ್ಕೊಂಡೋಗಿ, ನನಗೆ ಕರ್ಕೊಂಡೋಗಿ ಮಾತ್ರೆ ತೊಗೊಂಡ್ಬರೋಷ್ಟೊತ್ತಿಗೆ ಓಡೋದು. ಮಗು ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಇಂದ. ಹೇಳಿ ರಾಜೇಶ್ ಕಾಮತ್, ಆಕೆ ಒಪ್ಕೊಂಡಿದ್ದಾಳ, ಆಕೆನೇ ಮಗುವನ್ನ ಕೊಂದಿದ್ದಂತ ಏನಾದ್ರೂ ಹೇಳಿದಾಳ? ಸೌಜನ್ಯ, ಪೊಲೀಸರ ಒಂದು ಪ್ರಾಥಮಿಕ ವಿಚಾರಣೆ ನಡೀತಾ ಇದೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುವಿನ ಏನ್ ಶವಗಾರದಲ್ಲಿದೆ, ಆ ಮಗುವಿನ ಕುತ್ತಿಗೆ ಮೇಲೆ ಕೈಯಿಂದ ಕುತ್ತಿಗೆ ಹಿಚ್ಚಿ ಸಾವನ್ನಪ್ಪಿದರೆ ಹೇಗಿರುತ್ತೋ ಆ ರೀತಿಯ ಗುರುತುಗಳು ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಮಗುವನ್ನ ಸಾಯಿಸಿರೋದು ಕನ್ಫರ್ಮ್ ಆಗಿದೆ. ಆದ್ರೆ ಮಗುವನ್ನ ಸಾಯಿಸಿದಲ್ಲಿ ಯಾರು ಆಕೆ ಪ್ರಿಯಕರ ಏನು ಅರ್ಷದ್ ಇದ್ದಾನೆ ಪೇಂಟಿಂಗ್ ಕೆಲಸ ಮಾಡೋನು, ಆತ ಸಾಯಿಸಿದ್ನ ಅಥವಾ ಈಕೆ ಸಾಯಿಸಿದ್ಲ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ. ಆದ್ರೆ ಒಂದು ಪ್ರಿಯಕರನ ಜೊತೆಗೆ ಪದೇ ಪದೇ ಬುದ್ಧಿ ಹೇಳಿದ್ರು ಕೂಡ, ಗಂಡನ ಜೊತೆಗೆ ಬಾಳ್ವೆ ಮಾಡುವಂತ ಹೇಳಿದ್ರು ಕೂಡ, ಪ್ರಿಯಕರನ ಜೊತೆಗೆ ಈಕೆ ಹೋಗಿ ಓಡ್ ಹೋಗಿ ಇಂತ ಒಂದು ಮಗುವಿನ ಸಾವಿಗೆ ಕಾರಣ ಆಗಿರ್ತಕ್ಕಂತ ಘಟನೆ ನಡೆದಿದೆ. ಹಾಗಾಗಿ ಅಲ್ಲಿರ್ತಕ್ಕಂತ ಸ್ಥಳೀಯರಲ್ಲಿ ಕೂಡ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಹಾಗಾಗಿ ಈಕೆಗೆ ಒಂದ್ ಯಾವುದೇ ರೀತಿಯಿಂದ ಮಾನವೀಯತೆ ಇಲ್ಲವಾ, ತನ್ನ ಕಾಮ ತೃಷಿ ತೀರಿಸಿಕೊಳ್ಳಿಕ್ಕೆ ಈ ರೀತಿ ಕೆಲಸವನ್ನು ಮಾಡಿದಾಳ ಅನ್ನೋದು ಕೂಡ ಅಲ್ಲೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆಕೆಯನ್ನು ಬಾಯಿ ಬಿಡಬೇಕಾಗಿದೆ, ಯಾವ ರೀತಿ ಈ ಘಟನೆ ನಡೀತು, ಮಗು ಸಾವು ಹೇಗಾಯ್ತು ಅಂತ ಹೇಳಿ. ಯಾಕಂದ್ರೆ ಆಕೆ ಬೆಂಗಳೂರಿಗೆ ಓಡ್ ಹೋಗಿದ್ದಳು, ಮಗುವನ್ನ ಶವವನ್ನು ಹಾಗೆ ತಗೊಂಡ್ಬಂದಿದ್ದಾಳೆ, ಮಗು ಎಲ್ಲಿ ಸಾವನ್ನಪ್ಪಿತ್ತು ಅನ್ನೋದು ಕೂಡ ಬಾಯಿ ಬಿಡ್ತಾ ಇಲ್ಲ. ಮಗುವನ್ನ ಶವನ್ ದಫನ್ ಮಾಡ್ಲಿಕ್ಕೆ ಮುಂದಾದಾಗಲೇ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ತರಾತುರಿನಲ್ಲಿ ಇಲ್ಲೇ ಕರ್ಕೊಂಡು ಬಂದು ಮಗು ಸತ್ತೋಗ್ಬಿಡ್ತು, ಹುಷಾರಿರ್ಲಿಲ್ಲ ಅಂತ ಹೇಳಿ ಕಥೆಯನ್ನು ಹೇಳಿದಾಳೆ. ವಾರದ ಹಿಂದಷ್ಟೇ ತಾಯಿ ಮನೆಗಿದ್ದವಳು ಇದ್ದಕ್ಕಿದ್ದಾಗೆ ಮಗುನ ಕರ್ಕೊಂಡೋಗಿ ಈ ರೀತಿ ಸಾವನ್ನಪ್ಪಿದೆ ಅಂತ ಹೇಳಿ ಪ್ರಿಯಕರ ಜೊತೆಗಿದ್ದವಳು ಈ ತರ ಹೇಳಿದ್ದು ಸಾಕಷ್ಟು ಅನುಮಾನ ಕೊಟ್ಟು ಎಡೆ ಮಾಡಿದೆ ಅಂತಾನೆ ಹೇಳ್ಬೋದು. ಓಕೆ ರಾಜೇಶ್ ಕಾಮತ್, ನಿಮ್ಮ ಬಳಿ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀವಿ. ಈಗ ನಮ್ಮ ಜೊತೆ ನವಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಕಾಸಿಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರ್ಯಾಧ್ಯಕ್ಷರಾದಂತಹ ಕಾಸಿಮ್, ಹೇಳಿ ಕಾಸಿಮ್, ಈ ಘಟನೆಗೆ ಸಂಬಂಧಪಟ್ಟಾಗೆ ಅಂತಂದ್ರೆ ಮುಂಚೆ ಏನಾದ್ರೂ ರಾಜಿ ಪಂಚಾಯತಿ ಆಗಿದ ಸಂದರ್ಭದಲ್ಲಿ ಅವಳನ್ನ ಗಂಡನ ಜೊತೆ ಇರುವಂತ ಹೇಳುವಾಗ ನೀವು ರಾಜಿ ಪಂಚಾಯತಿ ಮಾಡಿಸಿದ್ದೀಯಾ? ಹೇಗೆ ಅದು? ಒಂದ್ಸತಿ ಅವರು 3 ತಿಂಗಳು ಮುಂಚೆ ಒಂದ್ಸತಿ ಇಬ್ರು ಓಡೋಗಿದ್ರು ಮೇಡಮ್ ಅವರು. ಓಕೆ. ಓಡೋ ಟೈಮ್ ಅಲ್ಲಿ ಮತ್ತೆ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಕಂಪ್ಲೇಂಟ್ ಎಲ್ಲ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಮಸೀದಿಯಲ್ಲಿ ಇಲ್ಲೊಂದು 32ನೇ ವಾರ್ಡ್ ಮಸೀದಿಯಲ್ಲಿ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರ ಗಂಡ ಹೇಳಿದ್ರು ನನ್ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅವರು ಇಬ್ರಿಗೂ. ಆಮೇಲೆ ಇವನು ಹೋದ, ಇನ್ ಮುಂದೆ ನಾನು ಈ ತರ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಕ್ಷಮೆ ಎಲ್ಲ ಕೇಳಿ ಎಲ್ಲ ಹೋದ್ರು.
ಹೋಗಿ ಆಗಿ ಮತ್ತೆ ಒಂದ್ ತಿಂಗಳಾದ್ಮೇಲೆ ಯಾರಿಗೂ ಗೊತ್ತೇ ಇಲ್ಲ ಈ ವಿಷಯ, ಇವರು ಮತ್ತೆ ಓಡೋಗಿದ್ದಾರೆ. ಅದನ್ನ ಅವ್ರ ಗಂಡ ಮತ್ತೆ ಪಬ್ಲಿಕ್ ಮಾಡಿಲ್ಲ, ಮತ್ತೆ ಹೋದ್ರಲ್ಲ ಇವಾಗ ಮತ್ತೆ ಪದೇ ಪದೇ ಏನ್ ಕರೆಯೋದಂತ ಹೇಳ್ಬಿಟ್ಟು ಅವನು ಅವನು ಒಂಥರ ಇದಾಗ್ಬಿಟ್ಟು ಮತ್ತೆ ಯಾರಿಗೂ ತಿಳಿಸಿಲ್ಲ ವಿಷಯ. ಓಕೆ, ಅವರು ಇಬ್ಬರ ಮಧ್ಯೆ ಆಗಾಗ್ಗೆ ಜಗಳ ಆಗ್ತಿರೋದಾಗ್ಲಿ, ಮನಸ್ತಾಪಗಳಾಗಿ, ಅದ್ರ ಬಗ್ಗೆ ಏನಾದ್ರೂ ಅವರ ಗಂಡ ಈ ಸಾಯಿದ ಏನಿದ್ದಾಳೆ ಆಕೆ ಗಂಡ ಏನಾದ್ರು ಹೇಳಿದ್ರ ನಿಮ್ಮಲ್ಲಿ ಬಂದು? ಇಲ್ಲ ಇಲ್ಲ, ಅದು ಆ ವಿಷಯ ಫಸ್ಟ್ ಯಾರು ಏನು ಹೇಳಿರ್ಲಿಲ್ಲ, ಅದು ಏನು ಜಗಳ ಏನು ಆಗ್ತಿರ್ಲಿಲ್ಲ ಅವ್ರಿಗೆ, ತುಂಬಾ ಚೆನ್ನಾಗಿ ನೋಡ್ಕೊಂಡೇ ಇದ್ದ ಅಲ್ಲಿ ಊರ್ ಮನೆಯಲ್ಲಿ. ಇದ್ದಕ್ಕಿದ್ದಾಗೆ ಹೋಗೋದಷ್ಟೇ ಈಕೆ ಮಾಡ್ತಾ ಇದ್ದಿದ್ದು. ಈಕೆಗೆ ಬೇರೆ ರೀತಿ ಸಂಬಂಧ, ಅಕ್ರಮ ಸಂಬಂಧ ಬೆಳೆಸ್ಕೊಂಡು ಓಡೋಗಿರೋದು ಇವಳು, ಗಂಡನ್ ಗೊತ್ತಿಲ್ಲದಂಗೆ. ಓಕೆ ಕಾಸಿಮ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ ಕಾಸಿಮ್. ಒಟ್ಟಾರಿಯಾಗಿ ಅನೇಕ ಬಾರಿ ರಾಜಿ ಪಂಚಾಯಿತಿ ಮಾಡಿದ್ರು ಕೂಡ ಈ ರೀತಿ ಪದೇ ಪದೇ ಪ್ರಿಯಕರನ ಜೊತೆ ಹೋಗೋ ಪ್ರಯತ್ನ ಮಾಡಿ ಈಗ ಮಗುವಿನ ಕೊಲೆಯೊಂದಿಗೆ ಈ ವಿಚಾರ ಅಂತ್ಯವಾಗಿದೆ ಅಂತಾನೆ ಹೇಳಬಹುದು. ಆದರೆ ಆಕೆಯೇ ಕೊಲೆ ಮಾಡಿದ್ದಾಳೋ ಅಥವಾ ಪ್ರಿಯಕರ ಕೊಲೆ ಮಾಡಿದ್ದಾರೋ ಅನ್ನೋದು ತನಿಖೆ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ.